ಹೇಮಾ ಸವಿರುಚಿಗೆ ಸ್ವಾಗತ. ಪ್ರತಿ ವರ್ಷ ನಮ್ಮ ಬೆಂಗಳೂರಿನಲ್ಲಿ ನಡೆಯುವಂತಹ ಅವರೇ ಬೇಳೆ ಮೇಳದಲ್ಲಿ ಮಾಡುವಂತಹ ಎಲ್ಲ ರೆಸಿಪಿಗಳು ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ತೋರಿಸಿಕೊಡ್ತಾ ಇದ್ದೀನಿ. ಇವತ್ತಿನ ವಿಶೇಷ ಅವರೇ ಬೇಳೆ ಅಕ್ಕಿ ರೊಟ್ಟಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಅಕ್ಕಿ ಹಿಟ್ಟು 1 ಕಪ್ನಷ್ಟು, ಈರುಳ್ಳಿ 1 ಸಣ್ಣಗೆ ಹಚ್ಚಿರುವುದು, ಸಬ್ಬಕ್ಷಿ ಸೊಪ್ಪು 1 ಹಿಡಿಯಷ್ಟು, ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು, ಕ್ಯಾರೆಟ್ ತುರಿ 1 ಟೇಬಲ್ಸ್ಪೂನ್ನಷ್ಟು, ಕರಿಬೇವು 1 ಟೀಸ್ಪೂನ್ನಷ್ಟು ಸಣ್ಣಗೆ ಹಚ್ಚಿರುವುದು, ಹಸಿಮೆಣಸಿನಕಾಯಿ ಪೇಸ್ಟ್ 1 ಟೀಸ್ಪೂನ್ನಷ್ಟು, ಜೀರಿಗೆ 1 ಟೀಸ್ಪೂನ್ನಷ್ಟು, ಎಳ್ಳು 2 ಟೀಸ್ಪೂನ್ನಷ್ಟು, ಬೇಯಿಸಿದ ಇತಕಿದ ಬೇಳೆ 1/2 ಕಪ್ನಷ್ಟು, ತೆಂಗಿನ ತುರಿ 2 ಟೀಸ್ಪೂನ್ನಷ್ಟು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು. ಇದಕ್ಕೆ ಚೆನ್ನಾಗಿ ಬಿಸಿಯಾಗಿರುವಂತಹ ನೀರು ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಳ್ಬೇಕು. ಈ ರೀತಿಯಾಗಿ ಸಾಫ್ಟ್ ಆಗಿದ್ರೆ ಸಾಕು. ಈಗ ಅಕ್ಕಿ ರೊಟ್ಟಿ ತಟ್ಟಲು ರೊಟ್ಟಿ ಪೇಪರ್ ತಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಚ್ಕೊಳ್ಬೇಕು. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೊಳ್ಬೇಕು. ಈಗ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ, ಎಲ್ಲೆಲ್ಲಿ ದಪ್ಪ ಇರುತ್ತೆ ಅಲ್ಲೆಲ್ಲ ನೋಡಿ ತಟ್ಕೊಳ್ಬೇಕು. ಈಗ ತಟ್ಟಿದ್ದಾಗಿದೆ. ತವಾ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ. ಈಗ ಇದನ್ನು ಹೆಂಚಿನ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಕಡೆ ಬೇಯಿಸ್ಕೊಳ್ಬೇಕು. ಈಗ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ಇದನ್ನು ಇದಕ್ಕಿದ ಬೇಳೆ ಸಾಂಬಾರ್ ಮತ್ತು ಚಟ್ನಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ಹಲವು ಅವರೇ ಬೇಳೆ ರೆಸಿಪಿಗಳನ್ನು ನೋಡಲು ಮತ್ತು ನಿಮಗೆ ಇಷ್ಟವಿರುವಂತಹ ಅವರೇ ಬೇಳೆ ರೆಸಿಪಿಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.